ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ವೆಲ್ಕಮ್ ಬ್ಯಾಕ್. ಸೊ ಇವಾಗ ಭಾಳಷ್ಟು ಒಂದು ವಾರ ಆಗಿತ್ತು ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ಅಂತ ಏನೂ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಇವಾಗಿನ ಕಂಟಿನ್ಯೂಸ್ ಅಪ್ಡೇಟ್ಸ್ ಬರ್ತಾ ಇರತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಅಡ್ಮಿಷನ್ ಆಗುವವರೆಗೂ. ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿದ್ದು ಹಂಗಾಗಿ. ಸೊ ವಿದ್ಯಾರ್ಥಿಗಳೇ, ಹೋಪ್ ಎಲ್ಲರೂ ಕೂಡ ನಿಮ್ಮ ಒಂದು ಎಲ್ಲ ಆಪ್ಷನ್ ಟ್ರನ್ನ ಮಾಡ್ಕೊಂಡಿದ್ರೆ ಅನ್ಕೋತೀನಿ. ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು 400 ಸಮಟೈಮ್ಸ್ 300 ಕಾಲೇಜನ್ನು ಆ್ಯಡ್ ಮಾಡಿದ್ರೆ ಅದು ಖುಷಿ ವಿಚಾರ. ಎಲ್ಲರೂ ಕೂಡ ಜಾಸ್ತಿ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಚಲೋ ಕಾಲೇಜ್ ಸಿಗ್ತವೆ. ಓಕೆ, ಸೊ ನಾನು ಮುಂಜಾನೆ ಕೂಡ ಹೇಳಿದ್ದೆ BPT BPO ಕೂಡ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳಿ, ಇನ್ ಕೇಸ್ ಅಲ್ಲಿ ಅದು ಕೂಡ ನಿಮಗೆ ಕಾಲೇಜ್ ಚೆನ್ನಾಗಿ ಸಿಗ್ತವೆ. ಓಕೆ ವಿದ್ಯಾರ್ಥಿಗಳೇ, ಸೊ ನಿಮಗೆ ಇವಾಗ ಯಾವ ರೀತಿ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಭಾಳ ಜನ ವರಿ ಮಾಡ್ಕೋತಾ ಇದ್ದೀರಾ. ಸೊ ಎಲ್ಲರೂ ಕೂಡ ನೀವು ಚೆನ್ನಾಗಿ ಆಪ್ಷನ್ ಮಾಡಿದಾಗ ನಿಮಗೆ ಸಿಕ್ಕಿಲ್ಲ ಅಂದರೆ ಕಾಲೇಜ್, ಓಕೆ ಸಿಕ್ಕಿಲ್ಲ ಅಂದರೆ ಅದು ಬೇರೆ ಪ್ರಾಬ್ಲಮ್ ಅಂದರೆ ನೀವೆಲ್ಲ ಏನು ತಪ್ಪು ಮಾಡಿಲ್ಲ. ನೀವು ಭಾಳ ಜನ ಮಾಡ್ತೀರಿ, ಬರೀ ಒಂದು 30 ಕಾಲೇಜ್ ಭಾಳ ಒಂದು 50 ಕಾಲೇಜ್ ಆ್ಯಡ್ ಮಾಡ್ತೀರಾ. ಓಕೆ, ಸೊ ಅದನ್ನು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗ ಜಾಸ್ತಿ ಕಾಲೇಜ್ ಯಾಕೆ ಆ್ಯಡ್ ಮಾಡಿಸುತ್ತೆ ಅದನ್ನಂದರೆ ಇವಾಗ 7 ದಿನ ಆಲ್ಮೋಸ್ಟ್ ನಿಮಗೆ ಆ್ಯಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅಥವಾ ರೀಅರೇಂಜ್ ರೀಆರ್ಡರ್. ಬರೀ ಆ್ಯಡ್ ಮಾಡಿದ್ರೆ ಸಾಲದು, ಅದು ಪ್ರಾಪರಾಗಿ ನೀವು ಇವಾಗ ನೋಡಿ ಇವಾಗ 4-5 ಕಾಲೇಜ್ ಆ್ಯಡ್ ಮಾಡ್ತೀರ, ಬಟ್ ಅಲ್ಲಿ ಏನಾದರೂ ಚೆನ್ನಾಗಿ ರೀಅರೇಂಜ್ ಮಾಡ್ಕೊಂಡಿಲ್ಲ. ಇವಾಗ ಅದು ಬೆಳೆದವರ ಕಾಲೇಜ್ ನೀವು ಫಸ್ಟ್ ಹಾಕಿಬಿಟ್ರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಥವಾ ಟಾಪ್ 50 ಒಳಗೆ ಏನಾದರೂ ಹಾಕಿಬಿಟ್ರೆ ನಿಮ್ಗೆ ಬೇಡ ಕಾಲೇಜ್ ಸಿಕ್ತಂದರೆ ವೇಸ್ಟ್ ಆಗುತ್ತೆ. ಹಂಗಾಗಿ ಬೇಡದೇವ್ರ ಕಾಲೇಜನ್ನು ಲಾಸ್ಟ್ ಇಡಿ, ಯಾವ ಬೇಕನ್ನಿಸ್ತಾವೆ ಚೆನ್ನಾಗಿ ರೀಅರೇಂಜನ್ನು ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೂ ಏನಾದ್ರು ಡೌಟ್ಸ್ ಕಮೆಂಟ್ ತಿಳಿಸಿ. ಭಾಳಷ್ಟು ಡೌಟ್ಸ್ ಕೇಳಿದ್ದಾರೆ, ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಭಾಳ ಜನ ವಾಟ್ಸ್ಯಾಪ್ ಆಗಿರ್ಬೋದು ಕಮೆಂಟಲ್ಲಿ ಕೇಳಿದ್ದಾರೆ, ಪ್ರತಿಯೊಬ್ಬರು ರಿಪ್ಲೈ ಬಂದೇ ಬರುತ್ತೆ. ನೆಕ್ಸ್ಟ್ ವೀಡಿಯೋ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮತ್ತು ಯಾರು ಹೊಸ ನೋಡ್ತಾ ಇದ್ದಾರೆ ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.